सो फर्स्ट क्वेश्चन ऐन नमेंगे कन्वर्शन आफ एक्सन वन आल टू एक्सन आल सो इेगती ना सर ऑक्सीडेशन यस सो नमगे ऑक्सीडेशन अल्वा ऑक्सीडेशन मेथड राइट बाय पार्शियल ऑक्सीडेशन मारती पार्शियल ऑक्सीडेशन मेथड सो बाय पार्शियल ऑक्सीडेशन वी कैन डू दैट सो नहीं अल्ली निम्म बुक्स अल्ली इदक्के कन्वर्शन माडी इदरदु कन्वर्शन माडी नीवु Try doing conversion of this. So, yeah, the oxidizing agent use madbe killi na wo. Mild oxidizing agent. हाँ, दिया एक example कोडी. PCCCRO3. हाँ, yes, pyridinium chlorochromate अथवा CRO3, NHCRO3 नहीं use मार्बो दो. Most appropriate याद आ गिरता है तोरे PCC is most appropriate इनके. Okay, so दिक्के. एक्सएन वन आल स्ट्रक्चर बर्क एक्सएन कार्बन आटम टोटल नमेंगे ओके सो दिस इज एक्सएन वन आल अंदर इदु आल्कोहल सो प्राइमरी अल्वा प्राइमरी आल्कोहल आल्डिहाइड ना कोडिद ना प्रोड्यूस मड़ते सो इन द प्रेजेंस ऑफ पीसीसी पीसीसी ना यूज मड़कोंडु ना मड़ता इदीवि सो अल्ली एनागुत्ते CH3 CH2 CH2 C double bond O H so check whether we have got whether you have got the same or not ओके सो एक्सनल बंदिद एल्लरिगो यस सर ओके सो दिस इज द वन क्वेश्चन सो ई तरह क्वेश्चंस निमगे बरुवंतद्दु सो कन्वर्शन ऑफ एक्सएन वन आल टू एक्सनल अंत तक्षण केळिबिडतारे सो आवाग नीवु यावदन्न एनु माडबेकु अन्नो निमगे ऐडिया इरबेकु हौदु सो आई विल क्लियर दिस विल गो फॉर सेकंड वन सो नेक्स्ट सेकंड वन ऐन अंद्रे कन्वर्शन ऑफ साइक्लो हेक्सनॉल कन्वर्शन ऑफ साइक्लो हेक्सनॉल टू साइक्लो हेक्सनोन साइक्लो हेक्सनोन राइट सो इल्ली एन माड़बहुदु नावु सेम सर ऑक्सीडेशन ऑक्सीडेशन माड़बहुदु अल्वा ओके सो ट्राई माड़ी स्ट्रक्चर बरोदुत्त नोड़ी बट यावदन यूज माड़बहुदु ऑक्सीडाइजिंग एजेंट आगि इल्ली नावु सेम यूज ಮಾಡಬಹುದು ಪಿಸಿಸಿ ಹಾ ಪಿಸಿಸಿ CRO3 ಯೂಸ್ ಮಾಡಬಹುದು ಇನ್ನೂರಿ ಒಂದು ಎಕ್ಸ್ಟೆಂಟ್ ಗೆ ಹೋಗಿ KMnO4 ಮತ್ತೆ K2Cr2O7 ನ್ನು ಯೂಸ್ ಮಾಡಬಹುದು ನೋ ಪ್ರಾಬ್ಲಮ್ ನಿಮಗೆ KMnO4 K2Cr2O7 ಕೂಡ ಯೂಸ್ ಮಾಡಬಹುದು ಓಕೆ ಸೋ ಪಿಸಿಸಿ ನ್ನು ಯೂಸ್ ಮಾಡಬಹುದು CRO3 ನ್ನು ಯೂಸ್ ಮಾಡಬಹುದು ಪ್ರಾಬ್ಲಮ್ ಏನಿಲ್ಲ ಕ್ಲಿಯರ್ ಓಕೆ ಸೋ ರಿಯಾಕ್ಷನ್ ಯೂಟ್ಯೂಬಲ್ಲಿ ಏನಾದರೂ ನೀವು ನೋಡಬೇಕಾದ್ರೆ ಇದನ್ನ ಪಾಸ್ ಮಾಡಬೇಕು ಇಲ್ಲಿಗೆ ಪಾಸ್ ಮಾಡಿ ನೀವು ಸ್ಟ್ರಕ್ಚರ್ ಬರೆಯಕ್ಕೆ ಟ್ರೈ ಮಾಡಬೇಕು ಆಮೇಲೆ ಸ್ಟ್ರಕ್ಚರ್ ಬರೆದಿ ಆದ್ಮೇಲೆ ಪ್ಲೇ ಮಾಡಿಬಿಟ್ಟು ಬಂದಿದೆಯಾ ಅಂತ ಚೆಕ್ ಮಾಡ್ಕೊಂಬೇಕು ನೀವು
ಕರೆಕ್ಟ್ ಆಗಿ ಬರ್ದಿದೀವ ಅಂತ. ಓಕೆ, ಸೊ ವಿಲ್ ಸಿ ದ ಆನ್ಸರ್ ನೌ. ಸೊ ಸೈಕ್ಲೋ ಎಕ್ಸ್ ಎಂದು ನೇಚರ್ ಏನು, ಈ ಆಲ್ಕೋಹಾಲ್ ನೇಚರ್ ಏನು? ಸೈಕ್ಲೋ ಎಕ್ಸನಾಲ್, ವಾಟ್ ಇಸ್ ದ ನೇಚರ್ ಆಫ್ ದಿಸ್ ಆಲ್ಕೋಹಾಲ್? ಸೆಕೆಂಡ್ರಿ ಆಲ್ಕೋಹಾಲ್. ಸೊ ದಟ್ ವಿ ಶುಡ್ ರಿಮೆಂಬರ್, ಸೆಕೆಂಡ್ರಿ ಆಲ್ಕೋಹಾಲ್. ಸೆಕೆಂಡ್ರಿ ಆಲ್ಕೋಹಾಲ್ ಅಂದಾಗ ನಮ್ಗೆ ಬರೋಂಥದ್ದು ಯಾವ್ದಾಗಿರ್ತದೆ? ಕೀಟೋನ್. ಎಸ್, ಕೀಟೋನ್. ಎಕ್ಸನೋನ್ ಬರುತ್ತೆ, ಕೀಟೋನ್ ಅದು. ರೈಟ್, ಸೈಕ್ಲೋ ಎಕ್ಸನೋನ್ ಇಸ್ ಕೀಟೋನ್, ರೈಟ್? ಎಸ್ ಸರ್. Yes. Yes, sir. So K-monofer use maadi, K2CR2 use maadi, athava PCC use maadi, anything. Okay, so ellanu baridirthe yavadaru ondanna neevu use maadidre saaku. So oxidation you can indicate with this. I'll indicate with this O. Hello sir. Ha, helappa. Sir, idu K-monofer strong oxidizing agent ro sir, adu use maadabodu. Haudu, use maadabodu. Ee K-monofer enide athava K2CR2 07 ide. ಇದು ನಾವು ಪ್ರೈಮರಿ ಆಲ್ಕೋಹಾಲ್ಸ್ ತಗೊಂಡಾಗ ಅಲ್ಲಿ ಅದು ಆಸಿಡ್ ಆಗಿ ಕನ್ವರ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಮತ್ತೆ ಸೆಕೆಂಡ್ರಿ ಆಲ್ಕೋಹಾಲ್ಸ್ ಅಲ್ಲಿ ನಮ್ಗೆ ಕೀಟೋನೆ ಬರೋದು. ಬಟ್ ನಾವು ಹೈ ನಾವು ಮೋಲ್ಸ್ ಆಫ್ ಆಕ್ಸಿಜನ್ ಯೂಸ್ ಮಾಡ್ತೇವೆ. ಈಗ ಒಂದ್ ಮೋಲ್ ಆಕ್ಸಿಜನ್ ತಗೊಂಡಿದ್ದೀನಿ, ನೇಸೆಂಟ್ ಆಕ್ಸಿಜನ್ ಒಂದೇ ತಗೊಂಡಿದ್ದೀನಿ, ನಾನೇನಾದ್ರೆ ಇದೇ ಜಾಗದಲ್ಲಿ 5 ನೇಸೆಂಟ್ ಆಕ್ಸಿಜನ್ ಏನಾದ್ರು ತಗೊಂಡ್ರೆ, ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಆಫ್ ನೇಸೆಂಟ್ ಆಕ್ಸಿಜನ್ ತಗೊಂಡ್ರೆ ಅವಾಗ ಏನಾಗುತ್ತೆ ಅಂದ್ರೆ ಇದನ್ನು ಆಸಿಡ್ ಆಗಿ ಕನ್ವರ್ಟ್ ಮಾಡೋದು. ಇಲ್ಲಿ ನಾನು ಕಮ್ಮಿ ತಗೊಂಡ್ರೆ ಅವಾಗ ಅದು ಇಷ್ಟಕ್ಕೆ ನಿಲ್ಲುತ್ತೆ. ಸೊ ಇಲ್ಲಿ ನಾವು ಜಾಸ್ತಿ ಏನಾದ್ರೂ ನೇಸೆಂಟ್ ಆಕ್ಸಿಜನ್ ರಿಯಾಕ್ಟ್ ಆದಾಗ ಅವಾಗ ಏನಾಗುತ್ತೆ, ಇದು ಕೀಟೋನು ಕನ್ವರ್ಟ್ ಆಗುತ್ತೆ ಆಸಿಡ್ ಆಗಿ, ಮತ್ತೆ CO2 ಗ್ಯಾಸ್ ಲಿಬರೇಟ್ ಆಗುತ್ತೆ. ಓಕೆ, ಸೊ ಇಲ್ಲ ಕಮ್ಮಿ ಮೋಲ್ ತಗೊಂಡಿದೀವಿ ಅಂದ್ರೆ K-monofer ಅಲ್ಲಿ ಆಗುತ್ತೆ. ಬಟ್ K-monofer K2CR ನೀವು ಪ್ರೈಮರಿ ಯೂಸ್ ಮಾಡಕ್ ಆಗಲ್ಲ, ಓನ್ಲಿ ಫಾರ್ ಸೆಕೆಂಡ್ರಿ ಆಲ್ಕೋಹಾಲ್ ಅಂಡ್ ಟರ್ಷರಿ ದೇರ್ ಇಸ್ ನೋ ಎಫೆಕ್ಟ್. ಓಕೆ, ಸೊ ಈಗ ಇಲ್ಲೇನ್ ಬರುತ್ತೆ ನಮ್ಗೆ, ಸೈಕ್ಲೋ ಎಕ್ಸ್ ಡಬಲ್ ಬಾಂಡ್. ಎಸ್, ಡಬಲ್ ಬಾಂಡ್ ಓ ಬಂದ್. ಕ್ಲಿಯರ್ ಆಗಿದೆ ಇದು? ಎಸ್ ಸರ್. ಓಕೆ, ಸೊ ಐ ವಿಲ್ ಕ್ಲಿಯರ್ ದಿಸ್ ನೌ. ಸೊ ವಿಲ್ ಸಿ ನೆಕ್ಸ್ಟ್ ಕನ್ವರ್ಷನ್. ಸೊ ನೆಕ್ಸ್ಟ್ ಕನ್ವರ್ಷನ್ ಅಲ್ಲಿ ಏನ್ ಮಾಡ್ತಿದೀವಿ, ಯು ಆರ್ ಗೋಯಿಂಗ್ ಟು ಟೇಕ್ ಪಿ. ಪಿ ಫಾರ್ ಫಿನೈಲ್. ಇಲ್ಲ, ಪ್ಯಾರಾ ಫ್ಲೂರೋಟಾಲಿನ್. ಪ್ಯಾರಾ ಫ್ಲೂರೋಟಾಲಿನ್ ಅಲ್ಲಿಂದ ನಾವು ಯಾವ್ದು ಕನ್ವರ್ಟ್ ಮಾಡ್ತಿದೀವಿ, ಪ್ಯಾರಾ ಫ್ಲೂರೋ ಬೆನ್ಸಾಲ್ಡಿಹೈಡ್. ಪ್ಯಾರಾ ಫ್ಲೂರೋಟಾಲಿನ್ ಇತ್ತು, ಅದರಿಂದ ಪ್ಯಾರಾ ಫ್ಲೂರೋ ಬೆನ್ಸಾಲ್ಡಿಹೈಡ್ ಕನ್ವರ್ಟ್ ಮಾಡಬೇಕು. ಇವಾಗ ಏನ್ ಮಾಡ್ಬೋದು? ಎಸ್, ಎಟಾರ್ಡ್ ರಿಯಾಕ್ಷನ್. ಎಟಾರ್ಡ್ ರಿಯಾಕ್ಷನ್ ಮಾಡಿದ್ವಲ್ಲ, ಈಗ ಸ್ಟ್ರಕ್ಚರ್ ನೋಡಿ, ಟಾಲಿನ್ ಸ್ಟ್ರಕ್ಚರ್ ಬರ್ಕೊಳ್ಳಿ ಫಸ್ಟ್, ಸಿಂಪಲ್ ರೈಟ್. ಇದು ಟಾಲಿನ್, ಪ್ಯಾರಾ ಜಾಗದಲ್ಲಿ ಏನಿದೆ, ಫ್ಲೂರಿನ್ ಇದೆ ಎಫ್. ಎರಡೂ ಕೇಸ್ ಅಲ್ಲಿ ಪ್ಯಾರಾದಲ್ಲಿ ಫ್ಲೂರಿನ್ ಇದೆ, ಅಬ್ಸರ್ವ್ ಮಾಡ್ತಿದ್ದೀರಾ. ಸೊ ನಿಮ್ಗೇನ್ ಕೆಲಸ ಅಂದ್ರೆ ಮೇಲಿರೋ ಟಾಲಿನ್ ಮಾತ್ರ ಚೇಂಜ್ ಮಾಡೋದು, ಫ್ಲೂರೋ ಏನು ಚೇಂಜ್ ಮಾಡಂಗಿಲ್ಲ, ಫ್ಲೂರೋ ರಿಯಾಕ್ಷನ್ ಆಗಲ್ಲ ಅಲ್ಲಿ, ಫ್ಲೂರೋ ರಿಮೈನ್ಸ್ ದ ಕಾನ್ಸ್ಟೆಂಟ್. ಸೊ ಇಲ್ಲಿ ಟಾಲಿನ್ ಇಂದ ಬೆನ್ಸಾಲ್ಡೈಡ್ ಅದನ್ನ ನಾವು ನೋಡ್ಕೋಬೇಕು, ಅದನ್ನ ತಿಳ್ಕೊಬೇಕು. ಹಾ, ಟಾಲಿನ್ ಇಂದ ಬೆನ್ಸಾಲ್ಡೈಡ್ ಆಗ್ತಿದೆ ಅಂದ್ರೆ ಇಲ್ಲಿ ಆರೋಮ್ಯಾಟಿಕ್ ಆಲ್ಡೈಡ್ ಪ್ರಿಪೇರ್ ಮಾಡ್ತಿದ್ದೀವಿ, ಆರೋಮ್ಯಾಟಿಕ್ ಆಲ್ಡೈಡ್ ಪ್ರಿಪೇರ್ ಮಾಡೋಕೆ ಎಟಾರ್ಡ್ ರಿಯಾಕ್ಷನ್ ಮಾಡಿದ್ವಿ ರೈಟ್. ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ಟೇಕ್ ಕ್ರೋಮೈಲ್ ಕ್ಲೋರೈಡ್ CrO2Cl2 ರೈಟ್. ಇನ್ನೇನಾದ್ರೂ ಯೂಸ್ ಮಾಡಿದ್ವ ಇದ್ರ ಜೊತೆಗೆ? ಬರೀ ಕ್ರೋಮೈಲ್ ಕ್ಲೋರೈಡ್ ಒಂದೇ? CS2. ಹಾ, ಒಂದು ನಾನ್ ಪೋಲರ್ ಸಾಲ್ವೆಂಟ್ ಕೂಡ ಇತ್ತು ಅಲ್ವಾ, CS2 ಆದ್ರೂ ತಗೊಂಬೋದು ಅಥವಾ CCl4 ಆದ್ರೂ ತಗೊಂಬೋದು ರೈಟ್, ಆರೋಮ್ಯಾಟಿಕ್ ಆಲ್ಡಿಹೈಡ್ಸ್ ನ ಒಬ್ಟೇನ್ ಮಾಡೋದಿಕ್ಕೆ. ಸೊ ಟಾಲಿನ್ ಏನ್ ಮಾಡ್ತೀವಿ ನಾವಿಲ್ಲಿ, ಆಕ್ಸಿಡೇಷನ್ ಮಾಡ್ತಿದೀವಿ ಯಾವ್ದ್ರ ಜೊತೆಗೆ, ಯೂಸಿಂಗ್ ಕ್ರೋಮೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಆಗ್ಬೋದು, ಕಾರ್ಬನ್ ಡೈಸಲ್ಫೈಡ್. ಸೊ ಏನಿಲ್ಲ, ಇಲ್ಲ ಬೆನ್ಸಾಲ್ಡೈಡ್ ಬರೆಯೋದಷ್ಟೇ ಕೆಲಸ. ಈ ಫ್ಲೂರಿನ್ ಏನು ಚೇಂಜ್ ಆಗಲ್ಲ, ಹಿಂಗೆ ಬರಿ, ಇಷ್ಟೇ ರಿಯಾಕ್ಷನ್. ಇಲ್ಲಿ ನಿಮಗೆ ಯಾವ ಮೆಕಾನಿಸಮ್ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ,
ಏನು ತಲೆ ಕೆಡಿಸ್ಕೋಬಿಡಿ, ಮಧ್ಯದಲ್ಲಿ ಅದ್ ಬರದಿಲ್ಲ ಇದ್ ಬರದಿಲ್ಲ ಏನಂತ ಎಷ್ಟೇ ಬೇಕಾಗಿರೋದು ಕನ್ವರ್ಷನ್. ಈ ಪ್ಯಾರಾಫ್ಲೂರೋಟಾಲಿನ್ ಇತ್ತು, ಅದರಿಂದ ಪ್ಯಾರಾಫ್ಲೂರೋ ಬೆನ್ಸಾಲ್ಡೇಟ್ ಆಗಿದೆ. ಅದಾಗಕ್ಕೆ ಏನೇನು ಯೂಸ್ ಮಾಡಿದ್ದೀರಾ ಇಷ್ಟೇ ಸಾಕು ನಮಗೆ. ಜೊತೆಗೆ ಇದನ್ನ ಕೇಳ್ತಾರೆ ಇನ್ನುವೆ, ಇನ್ ದ ಕನ್ವರ್ಷನ್ ಆಫ್ ಪ್ಯಾರಾಫ್ಲೂರೋಟಾಲಿನ್ ಟು ಪ್ಯಾರಾಫ್ಲೂರೋ ಬೆನ್ಸಾಲ್ಡೇಟ್ ವಾಟ್ ಇಸ್ ದ ನೇಮ್ ಆಫ್ ದ ರಿಯಾಕ್ಷನ್, ನೇಮ್ ದ ರಿಯಾಕ್ಷನ್ ಅಂತ ಕೇಳ್ಬಿಡ್ತಾರೆ. ನಾವ್ ಇದನ್ನ ಕೇಳೇ ಇರಲ್ಲ ಎಲ್ಲುವೆ, ನಾನು ಎಲ್ಲೂ ಹೇಳೇ ಇಲ್ಲ ನಿಮ್ಗೆ ಪ್ಯಾರಾಫ್ಲೂರೋ ಪ್ಯಾರಾಫ್ಲೂರೋ ಟಾಲಿನ್ ಬೆನ್ಸಾಲ್ಡ್ ಹೇಳೇ ಇಲ್ಲ ನಿಮ್ಗೆ. ಸೊ ಹಿಂಗೆ ಹೇಳಿಲ್ಲ ಅಂದಾಗ ನಿಮ್ಗೆ ಅದು ಫ್ಲಾಶ್ ಆಗೋದಿಲ್ಲ. ಬಟ್ ನಾವು ಅದನ್ನ ನಿಧಾನಕ್ಕೆ ಕುತ್ಕೊಂಡು ಯೋಚನೆ ಥಿಂಕ್ ಮಾಡಿದಾಗ ಟಾಲಿನ್ ಇಂದ ಬೆನ್ಸಾಲ್ಡೇಟ್ ಬಟ್ ಫ್ಲೂರಿನ್ ಎಲ್ಲೂ ಚೇಂಜ್ ಆಗ್ತಾ ಇಲ್ಲ. ಸೊ ಅಂದ್ರೆ ಇದೇನಾಗುತ್ತೆ ನಮ್ಗೆ, ಎಟಾರ್ಡ್ ರಿಯಾಕ್ಷನ್ ಆಗುತ್ತೆ. ಓಕೆ, ಸೊ ಅದನ್ನ ನಾನು ಹೇಳ್ತಾ ಇದ್ದಿದ್ದು, ಕೆಲವೊಂದು ಎಲ್ಲವನ್ನ ನಾನು ಹೇಳಲಿಕ್ಕೆ ಆಗಲ್ಲ, ಕೆಲವೊಂದನ್ನ ನೀವು ತಿಳ್ಕೊಬೇಕಾಗುತ್ತೆ ಅಂತ. ಸೊ ಇದು ಕ್ಲಿಯರ್ ಆಗಿದೆ ಈಗ? So I'll clear this now. Okay. So next one ನೀವೇ ಮಾಡಬಹುದು. ಕನ್ವರ್ಷನ್ ಆಫ್ ಇಥೇನ್ ನೈಟ್ರಿಲ್ ಟು ಎಥನಲ್. ಕನ್ವರ್ಷನ್ ಆಫ್ ಇಥೇನ್ ನೈಟ್ರಿಲ್ ಟು ಎಥನಲ್ ರಿಡಕ್ಷನ್ ಅಥವಾ ಸ್ಟೀಫನ್ಸ್ ರಿಯಾಕ್ಷನ್. ಸ್ಟೀಫನ್ಸ್ ರಿಯಾಕ್ಷನ್ ಅಥವಾ ಸ್ಟೀಫನ್ಸ್ ರಿಡಕ್ಷನ್. ಸೊ ಏನ್ ಯೂಸ್ ಮಾಡ್ಬೇಕು ಸ್ಟೀಫನ್ ರಿಡಕ್ಷನ್ ಅಲ್ಲಿ ನಮ್ಗೆ? ಎಸೆನ್ಸಿಯಲ್ ಟು ಓವರ್ ಎಚ್ ಸಿ ಎಲ್ ಯೂಸ್ ಮಾಡ್ಬೇಕು. ಫಸ್ಟ್ ಇಥೇನ್ ನೈಟ್ರಿಲ್ ಬರ್ಕೊಳ್ಳೋಣ. ಇಥೇನ್ ನೈಟ್ರಿಲ್ ಅಲ್ಲಿ ನೈಟ್ರಿಲ್ ಅಂದಾನೆ ಏನಿದೆ? ಸಿ ಟ್ರಿಪಲ್ ಬಾಂಡ್ ಏನು. ಓಕೆ, ಸೊ ಇಲ್ಲಿ ಆಲ್ರೆಡಿ ಒಂದ್ ಕಾರ್ಬನ್ ಆಟಮ್ ಇದೆ, ಇನ್ನೊಂದು ಕಾರ್ಬನ್ ಆಟಮ್ ಬೇಕು ಸಿ ಎಸ್. ಸೊ ದಿಸ್ ಇಸ್ ಇಥೇನ್ ನೈಟ್ರಿಲ್. ಸೊ ಈ ಇಥೇನ್ ನೈಟ್ರಿಲ್ ಇಂದ ಏನ್ ಬರ್ಬೇಕು ನಿಮ್ಗೆ? ಎಥನಲ್, ದಟ್ ಈಸ್ ಸಿ ಎಚ್ ತ್ರೀ ಸಿ ಎಚ್ ಓ. ಇಲ್ಲಿ ನೀವು ಇಂಟರ್ಮೀಡಿಯೇಟ್ ಬರೆಯೋದೇ ಬೇಕಾಗಿಲ್ಲ, ಇಮೀನ್ ಫಾರ್ಮೇಶನ್ ಆಯ್ತು ಅಂತ ತೋರಿಸೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ಇಷ್ಟ ಹಾಕಿ ಸಾಕು, ಎಸ್ ಎನ್ ಸಿ ಎಲ್ ಟು ಬಾರ್ ಎಚ್ ಸಿ ಎಲ್ ಅಷ್ಟೇ. ಇಷ್ಟ ಹಾಕಿದ್ರೆ ಸಾಕು, ವಿಲ್ ಗೆಟ್ ಎಥನಲ್. ಸೊ ಈ ರಿಯಾಕ್ಷನ್ಗೆ ನಾನು ಇದನ್ನ ಯೂಸ್ ಮಾಡ್ಬೋದಾ ನೋಡಿ? ಕ್ಯಾನ್ ಐ ಯೂಸ್ ದಿಸ್? ಮಾಡಬಹುದು. ಹ್ಮ್, ನೀವು ಇದನ್ನ ಹಾಕಿದ್ರೆ ಯಾವ ರಿಯಾಕ್ಷನ್ ಆಯ್ತಿದ್ದು? ಡಿಬಲ್. ಹಾ, ಇದನ್ನ ಯೂಸ್ ಮಾಡಿದಾಗ, ಇದನ್ನ ಯೂಸ್ ಮಾಡಿದಾಗ ಯಾವ ರಿಯಾಕ್ಷನ್? ಸ್ಟೀಫನ್ಸ್. ಇದನ್ನ ಯೂಸ್ ಮಾಡಿದಾಗ ನೇಮ್ ದ ರಿಯಾಕ್ಷನ್ ಅಂದ್ರೆ ಅವಾಗ ನೀವು ಸ್ಟೀಫನ್ ರಿಯಾಕ್ಷನ್ ಅಂತ ಬರೀಬಹುದು. ಇದನ್ನ ಯೂಸ್ ಮಾಡಿ ನೇಮ್ ದ ರಿಯಾಕ್ಷನ್ ಅಂದ್ರೆ ಸ್ಟೀಫನ್ ರಿಯಾಕ್ಷನ್ ಅಲ್ಲ ಅದು. ಓಕೆ, ಸೊ ದಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಸ್ಟೀಫನ್ ರಿಯಾಕ್ಷನ್. ಸೊ ಡಿಬಾಲ್ ಎಚ್ ಬಂದ್ರೆ ಸ್ಟೀಫನ್ ಅಲ್ಲ, ಎಸ್ ಎನ್ ಸಿ ಎಲ್ ಟು ಬಾರ್ ಎಚ್ ಸಿ ಎಲ್ ಬಂದ್ರೆ ಮಾತ್ರ ಸ್ಟೀಫನ್. ಬಟ್ ಇವೆರಡನ್ನೂ ಯೂಸ್ ಮಾಡಿ ಯು ಕ್ಯಾನ್ ಡೂ ದಿಸ್ ಕನ್ವರ್ಷನ್. ಇಥೇನ್ ನೈಟ್ರಿಲ್ ಇಂದ ಎಥನಲ್ ಗೆ ಕನ್ವರ್ಷನ್ ನ ಮಾಡಬಹುದು. ನಮಗೆ ಕ್ಲಿಯರ್? ಎಸ್. ಓಕೆ, ಸೊ ಇದು ಕನ್ವರ್ಷನ್. ಬೇಕಾದ್ರೆ ನೀವು ಈ ಕನ್ವರ್ಷನ್ ಏನಾಗಿದೆ ಇದಕ್ಕೆ ನಾನು ಏನು ಮೆಕಾನಿಸಮ್ ಪ್ರಕಾರ ಮಾಡಿಸಿದೆ ಅದನ್ನ ಪ್ರಾಕ್ಟೀಸ್ ಮಾಡಬಹುದು ಆನ್ ಯುವರ್ ಓನ್ ಇಂಟ್ರೆಸ್ಟ್. ಇಮೀನ್ ನ ಇಂಟರ್ಮೀಡಿಯೇಟ್ ಇಮೀನ್ ನ ಪ್ರಿಪರೇಷನ್ ಮಾಡಿ ಅದರಿಂದ ಡೈರೆಕ್ಟ್ ಆಗಿ ಮಾಡುವಂಥದ್ದು ಮಾಡಬಹುದು. ಓಕೆ, ಫೈನ್. ಸೊ ಐ ಆಮ್ ಕ್ಲಿಯರಿಂಗ್ ದಿಸ್. ಸೊ ನೆಕ್ಸ್ಟ್ ಕನ್ವರ್ಷನ್ ಅಲ್ಲಿ, ಸೊ ಕನ್ವರ್ಷನ್ ಅಂತ ವಾಟ್ ವಿ ಹ್ಯಾವ್ ಹಿಯರ್ ಇಸ್ ಫೈಂಡ್ ದ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಯಾವುದು ಫೈಂಡ್ ಮಾಡಿ. ಯಾವ ರಿಯಾಕ್ಷನ್ ಇದು? ಹೈಡ್ರೇಷನ್ ಆಫ್ ಆಲ್ಕೈನ್ಸ್, ಕುಚೇರಾವ್ ರಿಯಾಕ್ಷನ್. ಕುಚೇರಾವ್ ರಿಯಾಕ್ಷನ್ ನೀವು ಎಚ್ ಜಿ ಎಸ್ ಓ ಫೋರ್, ಅದೇ ಎಸ್ ಓ ಫೋರ್ ತೋರಿಸಿಲ್ಲ, ಜರಕ್ ಎಚ್ ಜಿ ಪ್ಲಸ್ ಟು ಅಂತ ಮಾಡಿದ್ದಾರೆ. ಎಚ್ ಜಿ ಎಸ್ ಓ ಫೋರ್ ಎಚ್ ಜಿ ಎಸ್ ಓ ಫೋರ್ ಹೋಗ್ಬಿಟ್ರೆ ಗೊತ್ತಾಗ್ಬೇಕು. ಸೊ 65 ಅಂದ್ರೆ 338 ಕೆಲ್ವಿನ್ ಟೆಂಪರೇಚರ್ ಅಲ್ಲಿ
ಮಾಡ್ತೀವಿ ರಿಯಾಕ್ಷನ್ ಮರ್ಕ್ಯೂರಿಕ್ ಸಲ್ಫೇಟ್ ಅಂಡ್ ಸಲ್ಫ್ಯೂರಿಕ್ ಆಸಿಡ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಎರಡನ್ನು ತಗೊಂಡು ಓಕೆ ಸೊ ಇಲ್ಲಿ ನಮ್ಗೆ ಏನ್ ಬಂತು ಪ್ರಾಡಕ್ಟ್ ಮಾಡಿ ಮಾಡಿ Okay, so this reaction proceeds by addition of water. We all know that addition of water, H plus mathe, OH minus O, addition agi reaction proceed agutte. So illi generally ee triple bond iruthe bond break agutte. So as per Markovnikov's rule, negative part attacks to the carbon containing lower hydrogen. So we will get a intermediate, right? So illi OH attach agirthade. ಅಂಡ್ ಡಬಲ್ ಬಾಂಡ್ ಬರುತ್ತೆ ಸಿ ಇದಕ್ಕೆ ಎರಡು ಎಚ್ ಅಲ್ವಾ ಸೊ ಸಿ ಎಚ್ ಟು ಸೊ ಡೈರೆಕ್ಟ್ ಆಗಿ ಸಿ ಎಚ್ ಟು ಬರ್ಕೊಂತೀನಿ ಪ್ರೋಪನ್ ಟು ಓನ್ ಅಥವಾ ಪ್ರೋಪನ್ ಓನ್ ಅಂತ ತಗೊಂಡ್ರೆ ಆಗುತ್ತೆ ಸೊ ಅದು ಕಾಮನ್ ಆಗಿ ಗೊತ್ತಿದೆಯಲ್ಲ ಸಿಟೋನ್ ರೈಟ್ ಸೊ ಇಲ್ಲಿ ನಮ್ಗೆ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುತ್ತೆ ಇಲ್ಲಿ ಟಾಟಮಿರಿಸಮ್ ಆಗ್ಬೇಕು ಈ ಜಾಗದಲ್ಲಿ ಸೊ ಇಲ್ಲಿ ಟಾಟಮಿರಿಸಮ್ ಆಗುತ್ತೆ ಸೊ ಏನಾಗುತ್ತೆ ಓ ಎಚ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಇದರಲ್ಲಿರೋ ಒಂದು ಹೆಚ್ ಏನಾಗುತ್ತೆ ಸೊ ಹೆಚ್ ಆಗಲ್ಲ ಇಲ್ಲಿರುವಂತ ಏನು ಡಬಲ್ ಬಾಂಡು ಇಲ್ಲಿಗೆ ಶಿಫ್ಟ್ ಆಗುತ್ತೆ ಸೊ ಇಲ್ಲಿರುವಂತ ಹೆಚ್ಚು ಇಲ್ಲಿಗೆ ಶಿಫ್ಟ್ ಆಗುತ್ತೆ ಓಕೆ ಸೊ ಓ ಎಚ್ ಇರೋ ಹೆಚ್ಚು ಇಲ್ಲಿಗೆ ಶಿಫ್ಟ್ ಆಗುತ್ತೆ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ ಸೊ ಆಸ್ ಅ ರಿಸಲ್ಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಅಸಿಟೋನ್ ಓಕೆ ಸೊ ದಟ್ ಇಸ್ ಸಿಂಪಲ್ ರಿಯಾಕ್ಷನ್ ಕ್ಲಿಯರ್ ಆಗಿದೆ ಎಲ್ರಿಗೂ ಎಸ್ ಸರ್ ಓಕೆ ಸೊ ದೀಸ್ ಕೈಂಡ್ ಆಫ್ ಕ್ವೆಶ್ಚನ್ಸ್ ವಿಲ್ ಬಿ ಕಮಿಂಗ್ ಫಾರ್ ಯು ಬೋರ್ಡ್ ಎಕ್ಸಾಮ್ಸ್ ಆಗ್ಬೋದು ಅಥವಾ ನಿಮ್ಮ ಕಂಪ್ಯೂಟರ್ ಎಕ್ಸಾಮ್ಸ್ ಆಗ್ಬೋದು ಈ ತರ ಬರುತ್ತೆ ಬಟ್ ಇಲ್ಲಿ ನಾವು ಅದೇ ಮೇಜರ್ ಆಗಿ ಹೇಳೋಂಗೆ ರಿಯಾಜೆಂಟ್ಸ್ ಗಳನ್ನ ನೆನ್ಪಿಟ್ಕೊಬೇಕು ಸೊ ಯಾವ್ಯಾವ್ದೊಂದು ಯಾವ್ದು ಕನ್ವರ್ಟ್ ಆಗುತ್ತೆ ಅನ್ನೋದೆಲ್ಲ ನಮ್ಗೆ ಸ್ವಲ್ಪ ಐಡಿಯಾಸ್ ಬೇಕು ಸೊ ಅದಕ್ಕೆ ನಾವು ಜಾಸ್ತಿ ವರ್ಕ್ಔಟ್ ಮಾಡ್ಬೇಕು ಸೊ ಐ ಕ್ಲಿಯರ್ ದಿಸ್ ಸೊ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಸಮ್ ಆಫ್ ದ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿನ ಡಿಸ್ಕಸ್ ಮಾಡೋಣ ಸೊ ಅಲ್ಲಿ ಸೊ ಐ ವಿಲ್ ಗಿವ್ ಯು ಸಮ್ ಕಾಂಪೌಂಡ್ಸ್ ಸೊ ನೀವು ಅದನ್ನ ರಿಯಾಕ್ಟಿವಿಟಿ ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕು ಓಕೆ ಸೊ ಫಸ್ಟ್ ಟೈಮ್ ಅಲ್ಲಿ ಫಸ್ಟ್ ಒನ್ ವಿ ಹ್ಯಾವ್ ಸೊ ದಿಸ್ ಇಸ್ ಎ So this is B1. And this is C. ಇದರಲ್ಲಿ ನನಗೆ ಹೇಗೆ ಅರೇಂಜ್ ಮಾಡಬೇಕು ಅಂದ್ರೆ ನೀವು ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ರಿಯಾಕ್ಟಿವ್ ಅಂಗಡ ವಿಚ್ ಇಸ್ ಮೋಸ್ಟ್ ರಿಯಾಕ್ಟಿವ್ ಫಸ್ಟ್ ಅವಳಿ ಆಮೇಲೆ ಲೆಸ್ ಸೊ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಅರೇಂಜ್ ಮಾಡಿ decreasing order of their reactivity so idunu kuda neevu decreasing order of their reactivity we need to arrange in the decreasing order of the reactivity ಸರ್ ಸಿ ಗ್ರೇಟರ್ ದನ್ ಬಿ ಗ್ರೇಟರ್ ದನ್ ಎ ಓಕೆ ಬರ್ಕೊತೀನಿ ಸಿ ಆಮೇಲೆ ಯಾವುದು ಬಿ ಓಕೆ ಆಮೇಲೆ ಎ ಓಕೆ ಸೊ ಯು ಮೀನ್ ಟು ಸೇ ದ ಲೀಸ್ಟ್ ರಿಯಾಕ್ಟಿವ್ ಯಾವ್ದಾಗಿರ್ತದೆ ಎಟೋನ್ ಅಂದ್ರೆ ಅಸಿಟೋನ್ ಅಂತ ಹೇಳ್ತಿದ್ರು ಓಕೆ ಫೈನ್ ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಆನ್ಸರ್ ಇದೆಯಾ ಸರ್ ಎ ಬಿ ಸಿ ಸರ್ ಎ ಸಿ ಬಿ ಸರ್ ಎ ಬಿ ಸಿ ಒಂದ್ ನಿಮಿಷ ಎ ಬಿ ಸಿ ಸರ್ ಸರ್ ABC. ABC, yeah.
Okay. Any other? B A C. Okay. B A N C. Yes. Fine. Any more? ಸೊ ಈಗ ಅಬ್ಸರ್ವ್ ಮಾಡೋಣ ಇಲ್ಲಿ. ಸೊ ಈಗ ಫಸ್ಟ್ ಇಲ್ಲಿ ಬರ್ತೀನಿ, ಇದರಲ್ಲಿ ಇದು ಪ್ಲಸ್ ಐ ಎಫೆಕ್ಟ್ ತೋರಿಸುತ್ತೆ ನಮ್ಗೆ, ರೈಟ್? ಓಕೆ, ಇಲ್ಲಿ ಇದು ಏನ್ ಮಾಡುತ್ತೆ, ಇವನ್ ದಿಸ್ ಸೋರ್ಸ್ ಪ್ಲಸ್ ಐ ಎಫೆಕ್ಟ್. ಸೊ ಎರಡು ಪ್ಲಸ್ ಐ ಎಫೆಕ್ಟ್ ಬರುತ್ತೆ. ಓಕೆ, ಇಲ್ಲಿ ಬರೋಣ. ಇಲ್ಲೇನಿದೆ ಪ್ಲಸ್ ಐ ಎಫೆಕ್ಟ್, ಇಲ್ಲೇನಿದೆ, ಇಲ್ಲಿ ಯಾವ ಎಫೆಕ್ಟ್? ಪ್ಲಸ್ ಆರ್, ಇಲ್ಲ ಇಲ್ಲ ಇಲ್ಲ, ಪ್ಲಸ್ ಆರ್ ಅಥವಾ ಪ್ಲಸ್ ಎಂ. ಇದು ಬೆನ್ಸಿನ್ ಬಂದಾಗ ನಾವು ರೆಸೋನೆನ್ಸ್ ಎಫೆಕ್ಟ್ ಹೋಗ್ಬಿಡ್ತೀವಿ, ಮೀಸೋಮೆರಿಕ್ ಎಫೆಕ್ಟ್ ಹೋಗ್ಬಿಡ್ತೀವಿ, ಅಲ್ಲೇನು ಮೈನಸ್ ಬರಲ್ಲ. ಇದೆಲ್ಲ ಹೇಳಿದ್ನಲ್ಲ ನಾನೀಗ, ಬೆನ್ಸಾಲ್ಡೇಟ್ ರೆಸೋನೆನ್ಸ್ ಬರ್ತಾ ತೋರಿಸಿದ್ನಲ್ಲ, ಅಲ್ಲಿ ಪ್ಲಸ್ ಎಂ ಎಫೆಕ್ಟ್ ಆಗತ್ತೆ. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ವಿ. ಆಮೇಲೆ ಈ ಕಡೆ ಬಂದ್ರೆ ಇಲ್ಲೂ ಪ್ಲಸ್ ಆರು, ಈ ಕಡೆನು ಪ್ಲಸ್ ಆರು, ಆರ್ ಆದ್ರೂ ತಗೊಳ್ಳಿ, ಎಂ ಆದ್ರೂ ತಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಓಕೆ, ಜೊತೆಗೆ ಈಗ ನಾವ್ ಇನ್ನೊಂದೇನ್ ಹೇಳಿದ್ವಿ, ಡ್ಯೂ ಟು ರೆಸೋನೆನ್ಸ್ ಏನಾಗ್ತಿದೆ, ಚಾರ್ಜ್ ಡೆನ್ಸಿಟಿ ಆಫ್ ಕಾರ್ಬನ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ. ಜೊತೆಗೆ ನಾನು ಬಿಗಿನಿಂಗ್ ಕ್ಲಾಸ್ ಇಂದ ಹೇಳ್ಕೊಂಡ್ ಬರ್ತಿದ್ದೆ, ಪ್ಲಸ್ ಐ ಎಫೆಕ್ಟ್ ಮತ್ತೆ ಪ್ಲಸ್ ಆರ್ ಇದ್ದಾಗ ಯಾರ್ ಡಾಮಿನೇಟ್? ಪ್ಲಸ್ ಆರ್. ಪ್ಲಸ್ ಆರ್ ಡಾಮಿನೇಟ್ ಅಲ್ವಾ. ಈ ಕೇಸ್ ಅಲ್ಲಿ ಇದು ಡಾಮಿನೇಟ್ ಆಯ್ತು ಅಂದ್ರೆ ಇದು ಲಿಸ್ಟ್ ತಾನೇ? ಅರ್ಥ ಆಗ್ತಿದೆ ಕಾನ್ಸೆಪ್ಟ್, ಅರ್ಥ ಮಾಡ್ಕೊಳ್ಳಿ. ಈ ಕೇಸ್ ಅಲ್ಲಿ ಪ್ಲಸ್ ಆರ್ ಡಾಮಿನೇಟ್ ಆಯ್ತು ಅಂದ್ರೆ ಅದೇ ಲೀಸ್ಟ್ ಅಂತ, ಅದೇ ಲೀಸ್ಟ್ ರಿಯಾಕ್ಟಿವ್. ಸೊ ಜಾಸ್ತಿ ಪ್ಲಸ್ ಆರ್ ಇದ್ರೆ ಜಾಸ್ತಿ ಲೀಸ್ಟ್ ರಿಯಾಕ್ಟಿವ್, ತುಂಬಾ ಲೀಸ್ಟ್ ರಿಯಾಕ್ಟಿವ್ ಇದು, ಅದಕ್ಕಿಂತ ಇದು ಇದು ಮೋರ್ ರಿಯಾಕ್ಟಿವ್. ಸೊ ನಿಮ್ಮ ಎ ಬಿ ಸಿ ಏನ್ ಬರ್ದಿದ್ರೆ ದಟ್ ಈಸ್ ರೈಟ್.